ಘೋಷಣೆ ಮಾಡಲೇಬೇಕು 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 ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಲೇಬೇಕು 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 ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಲೇಬೇಕು 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 ನೋಡಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಯಾರು ಬಡವರ ಪರವಾಗಿ ಬಡವರ ಆದಂತ ನಮ್ಮ ಕೂಲಿ ಕಾರ್ಮಿಕರನ್ನ ಅಸಂಘಟಿತ ಕಾರ್ಮಿಕರನ್ನ ಮತ್ತೆ ಬಡವರ ಬಂಧು ಅಂತ ಏನು ನಮ್ಮ ಸಾರಿಗೆ ಇಲಾಖೆ ಇದೆ ಆ ಸಾರಿಗೆ ಇಲಾಖೆಯ ನೌಕರರನ್ನ ಒಂದನೇದಾಗಿ ಸರ್ಕಾರಿ ನೌಕರರಾಗಿ ನೀವು ಪರಿವರ್ತನೆ ಮಾಡ್ಕೊಂಡು ಸರ್ಕಾರಿ ನೌಕರರಾಗಿ ನೀವು ಘೋಷಣೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಎರಡನೇದಾಗಿ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಈ ಒಂದು ದೀಪಾವಳಿ ಹಬ್ಬ ಅನ್ನುವಂತ ಮಹಾ ಹಬ್ಬ ಇರೋದ್ರಿಂದ ಏನು ನಾವು ಎಲ್ಲ ಮಾತಾಡ್ಕೊಳ್ತೀರಿ ಆಡ ಭಾಷೆ ಇರಬಹುದು ಆಡಳಿತ ಭಾಷೆ ಇರಬಹುದು ಕತ್ತಲಿನಿಂದ ಈ ಬೆಳಕಿನ ಕಡೆ ಹೋಗುವಂತ ಹಬ್ಬ ಬೆಳಕಿನ ಹಬ್ಬ ಅಂತ ಇಂತ ಹಬ್ಬಕ್ಕೆ ಈ ಏನು ನಮ್ಮ ಈ ಕರ್ನಾಟಕ ರಾಜ್ಯ ಸಾರಿಗೆ ನೌಕರರು ಇದ್ದಾರೆ ಈ ನೌಕರರಿಗೆ ವೇತನವನ್ನ ಕೊಟ್ಟಿಲ್ಲ ಅವರು ಯಾವ ರೀತಿ ಇವತ್ತಿನ ಪರಿಸ್ಥಿತಿಯಲ್ಲಿ ಹಬ್ಬವನ್ನ ಮಾಡ್ಕೋಬೇಕು ಅವರಿಗೂ ಹೆಂಡತಿ ಮಕ್ಕಳು ಇರುವ ಅವರಿಗೂ ಜೀವನ ಇಲ್ಲವ ಇವತ್ತು ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನಿಗೆ ಏನ ಸಂಸಾರ ಇರೋದು ಯಡಿಯೂರಪ್ಪನಿಗೆ ಏನ ಮಕ್ಕಳು ಇರೋದು ಯಡಿಯೂರಪ್ಪನಿಗೆ ಏನ ಮೊಮ್ಮಕ್ಕಳು ಇರೋದು ಈ ಸಾರಿಗೆ ನೌಕರರಿಗೆ ಯಾರಿಗೂ ಮಕ್ಕಳಿಲ್ವಾ ಅವ್ರಿಗೆ ಮೊಮ್ಮಕ್ಕಳಿಲ್ವಾ ಅಥವಾ ಅವರು ಮನುಷ್ಯರಲ್ವಾ ಇಂಥವರನ್ನು ಇವತ್ತು ಕಡೆಗಣಿಸಿರೋದ್ರಿಂದ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ ಇವತ್ತು ನಾವು ಏನು ಪ್ರಧಾನಮಂತ್ರಿಗಳಿಗೆ ಪತ್ರ ಚಳವಳಿಯನ್ನು ಮಾಡ್ತಾ ಇದ್ದೀರಿ ಈ ನಮ್ಮ ಸರ್ಕಾರ ಅರೆ ನೌಕರರು ಏನಿದ್ದಾರೆ ಇವರು ಈ ರಾಜ್ಯ ರಸ್ತೆ ಸಾರಿಗೆ ನೌಕರರನ್ನು ನೀವು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಮತ್ತು ಈ ಸರ್ಕಾರಿ ನೌಕರರಿಗೆ ಇವತ್ತು ಏನು ಅನ್ಯಾಯಗಳಾಗ್ತಾ ಇದೆ ಅದನ್ನು ಸರಿಪಡಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಪತ್ರ ಚಳವಳಿಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೀರಿ ಇದು ಮಾನ್ಯ ಪ್ರಧಾನಮಂತ್ರಿಗಳಿಗೆ ತಲುಪುವಂಥ ವ್ಯವಸ್ಥೆ ಇದಾಗುತ್ತೆ ಆದರೆ ಕೂಡಲೇ ನಾವು ಸರ್ಕಾರಕ್ಕೆ ಒಂದು ಒತ್ತಾಯನ ಮಾಡ್ತಾ ಇದ್ದೀರಿ ಇಲ್ಲಿರುವಂಥ ಸಾರಿಗೆ ನೌಕರರನ್ನು ಇವತ್ತು ನೀವು ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಬೇಕು ಏನು 35-40% ಅವರು ಕೊಡುವ ವೇತನವನ್ನೇ ವ್ಯತ್ಯಾಸ ಇದೆ ಆ ವ್ಯತ್ಯಾಸವನ್ನು ಕೂಡಲೇ ಸರಿಪಡಿಸಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದ್ರಿ ಆಮೇಲೆ ಕಾಲಘಟ್ಟಕ್ಕೆ ಸರಿಯಾಗಿ ಅವರಿಗೆ 1ನೇ ತಾರೀಕು ಅವ್ರದ್ದು ಜೀವನ ಇದೆ ಅವ್ರಿಗೂ ಹೆಂಡತಿ ಮಕ್ಕಳಿದ್ದಾರೆ ಇವತ್ತು ಈ ಕೊರೋನಾ ಬಂದಿರುವಂಥ ಮಹಾಮಾರಿ ಅನ್ನೋದು ಎಲ್ರಿಗೂ ಜಗತ್ತಿಗೆ ಗೊತ್ತು ಇಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಏನು ವಾರಿಯರ್ಸ್ ಆಗಿ ಇಂಥ ಸಂದರ್ಭದಲ್ಲೂ ಸಹ ಅವರು ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಹಲವಾರು ಇಲಾಖೆಗಳು ಮಾಡ್ತಾ ಇಲ್ಲ ಆದರೆ ಆ ಇಲಾಖೆ ಒಂದು ಕಡೆ ಬಿಡಿ ಇಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಾ ಇರೋಂಥ ಇಲಾಖೆಗೆ ನೀವು ವೇತನ ಕೊಡೋದರಲ್ಲಿ ಈ ಥರ ತಾರತಮ್ಯ ಮಾಡ್ತಾ ಇದ್ದೀರಲ್ಲ ನಿಮಗೆ ಮಾನವೀಯತೆ ಇದೆಯಾ ನಿಮಗೇನನ್ನು ಮಾನವನ ಮೌಲ್ಯಗಳ ಬೆಲೆ ಗೊತ್ತಿದೆಯಾ ನಿಮಗೆ ಯಾವುದೋ ಮರಾಠಿಗರ ಒಂದು ಪ್ರಾಧಿಕಾರವನ್ನು ರಚನೆ ಮಾಡಿ 50 ಕೋಟಿ ಹಣವನ್ನು ಮೀಸಲಿಟ್ಟಿದ್ದೀರಿ ಅಂತ ಹೇಳ್ತೀರಿ ನಾಚಿಕೆ ಆಗಲ್ವಾ ನಿಮಗೆ ಯಡಿಯೂರಪ್ಪನವರೇ ಇವತ್ತು ಇಲ್ಲಿ ಊಟಕ್ಕಿಲ್ದಿರ ಹಬ್ಬ ಇಲ್ದಿರ ಇಲ್ಲಿ ಒದ್ದಾಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯನ್ನು ನೀವು ಅವಲೋಕನ ಮಾಡ್ಕೊಂಡಿರಾ ಅಥವಾ ಇಂಥವರ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಏನು ಕಾಳಜಿ ಇಟ್ಕೊಂಡು ಪ್ರಾಮಾಣಿಕ ವಾರಿಯರ್ಸ್ ಆಗಿ ಇವರು ಇವತ್ತು ಜನಗಳ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ನೀವು ವೇತನವನ್ನು ಕೊಟ್ಟು ಹಬ್ಬವನ್ನು ಮಾಡೋಕ್ಕಾಗದಿರ ಬೆಳಕಿನ ಹಬ್ಬ ಕತ್ತಲಲ್ಲಿ ಇಡ್ತಿರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದಿಲ್ವಾ ನೀವೇನಾದರೂ ನಿಮಗೆ ನೈತಿಕ ಹಕ್ಕಿದ್ದರೆ ಈ ನಾಡಿನಲ್ಲಿ ಕನ್ನಡಿಗರ ಮೇಲೆ ಅಥವಾ ಈ ನಾಡಿನ ಜನಗಳ ಮೇಲೆ ಕೂಡಲೇ ಏನು ಮರಾಠಿಗರಿಗೆ 50 ಕೋಟಿ ಹಣವನ್ನು ಮೀಸಲಿಟ್ಟಿದೆ ಅದನ್ನು ರದ್ದು ಮಾಡಿ ಆ ಪ್ರಾಧಿಕಾರವನ್ನು ರದ್ದು ಮಾಡಿ ಈ ನೌಕರರನ್ನು ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಿ ನಿಮಗೇನಾದರೂ ಈ ರಾಜ್ಯದಲ್ಲಿ ಮತ್ತೊಂದು ಸಲ ನಿಮಗೋ ನಿಮ್ಮ ಕುಟುಂಬಕ್ಕೆ ರಾಜಕಾರಣದ ಅವಶ್ಯಕತೆ ಇದೆ ಅಂದರೆ ಕೂಡಲೇ ಮರಾಠಿಗರ ಪ್ರಾಧಿಕಾರ ರದ್ದು ಮಾಡಿ ಈ ಏನು ನಮ್ಮ ಸರ್ಕಾರಿ ನೌಕರರ ವೇತನವನ್ನು ಕೂಡಲೇ ರಿಲೀಸ್ ಮಾಡಿ ಅವ್ರನ್ನ ಸರ್ಕಾರದ ಒಂದು ಇವರು ನೌಕರರು ಅಂತೇಳಿ ಘೋಷಣೆಯನ್ನು ಮಾಡಿ ನಿಮಗೆ ಒಂದು ಕ್ಷಮಾಪಣೆ ಇರುತ್ತೆ ಇಲ್ಲ ಅಂತಂದರೆ ನಿಮಗೆ ಕ್ಷಮಾಪಣೆ ಇರಲ್ಲ ಇಡೀ ರಾಜ್ಯಾದ್ಯಂತ ಸಂಘಟನೆಗಳ ಒಕ್ಕೂಟದಿಂದ ಉಗ್ರವಾದಂಥ ಹೋರಾಟಗಳಿಗೆ ಕೂಡ ಅವ್ರಿಗೆ ಬೆಂಬಲವನ್ನು ಕೊಟ್ಟು ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ ಅಂತೇಳಿ ಈ ಮೂಲಕ ನಾನು ತಿಳಿಸೋದಕ್ಕೆ ಇಚ್ಛಪಡ್ತೀನಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ ಸಂಘಟನೆಗಳ ಒಕ್ಕೂಟ ಕರ್ನಾಟಕಕ್ಕೆ